ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಅಕ್ಕಿ ತೊಳೆದ ನೀರನ್ನು ಸೇವಿಸಲು ಸೂಕ್ತ ಸಮಯ ಯಾವುದು? ಅಕ್ಕಿ ತೊಳೆದ ನೀರನ್ನು ತಂಡುಲೋದಕ ಎಂದು ಕರೆಯಲಾಗುತ್ತದೆ ಮತ್ತು ಇದು ಆಯುರ್ವೇದ ಚಿಕಿತ್ಸೆಯಲ್ಲಿ ಬಳಸುವ ಒಂದು ಪ್ರಸಿದ್ಧ ಔಷಧಿಯಾಗಿದೆ. ಇದನ್ನು ತಯಾರಿಸಲು ಅಕ್ಕಿಯ ನುಚ್ಚನ್ನು ತೆಗೆದುಕೊಂಡು ಅದಕ್ಕೆ 8 ಪಟ್ಟು ನೀರನ್ನು ಸೇರಿಸಿ ಕೆಲವು ಗಂಟೆಗಳ ಕಾಲ ನೆನೆಸಿ ಸೋಸುವ ಮೂಲಕ ತಂಡುಲೋದಕವನ್ನು ತಯಾರಿಸಲಾಗುತ್ತದೆ. ಜ್ವರ, ಗ್ಯಾಸ್ಟ್ರಿಕ್ ತೊಂದರೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಉರಿಯುವ ಸಂವೇದನೆಯನ್ನು ಕಡಿಮೆ ಮಾಡಲು, ಬಿಸಿಲಿನಲ್ಲಿ ಕೆಲಸ ಮಾಡುವ ಜನರಲ್ಲಿ, ಶರತ್ಕಾಲ ಬೇಸಿಗೆ ಕಾಲದಲ್ಲಿ ಮತ್ತು ವಿವಿಧ ಪಿತ್ತ ಸಂಬಂಧಿತ ಅಸ್ವಸ್ಥತೆಗಳಲ್ಲಿ ಈ ಔಷಧಿಯನ್ನು ಸೇವಿಸಲು ಸೂಚಿಸಲಾಗುತ್ತದೆ. ಹಗಲು ಹೊತ್ತಿನಲ್ಲಿ ಶರೀರದಲ್ಲಿ ನೈಸರ್ಗಿಕವಾಗಿ ಪಿತ್ತದೋಷವು ಪ್ರಧಾನವಾಗಿರುವಾಗ ತಂಡುಲೋದಕವನ್ನು ಸೇವಿಸಲು ಸೂಕ್ತವಾದ ಸಮಯ. ಹಗಲು ಹೊತ್ತನ್ನು 3 ಭಾಗಗಳಾಗಿ ವಿಂಗಡಿಸಿದರೆ, ಮೊದಲ 1/3 ಭಾಗವು ಕಫದೋಷದ ಪ್ರಾಬಲ್ಯ ಹೊಂದಿದ್ದರೆ, 2/3 ಭಾಗವು ಪಿತ್ತದೋಷದ ಮತ್ತು 1/3 ಭಾಗವು ವಾತದೋಷದ ಪ್ರಾಬಲ್ಯವನ್ನು ಹೊಂದಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪಿತ್ತ ಪ್ರಾಧಾನ್ಯತೆಯ ಅವಧಿಯಾಗಿರುತ್ತದೆ. ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಪ್ರಬಲವಾಗಿರುತ್ತದೆ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಪಿತ್ತದೋಷವು ಸ್ವಾಭಾವಿಕವಾಗಿ ಉಲ್ಬಣಗೊಳ್ಳಲು ಪ್ರಾರಂಭಿಸಿದಾಗ ತಂಡುಲೋದಕದ ಸೇವನೆಯು ಪಿತ್ತ ಉಲ್ಬಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಪಿತ್ತ ಸಂಬಂಧಿತ ರೋಗಗಳ ಚಿಕಿತ್ಸೆಯಲ್ಲಿಯೂ ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ಅಕ್ಕಿ ತೊಳೆದ ನೀರು ಸೇರಿದಂತೆ ಇತರ ಪಿತ್ತದೋಷವನ್ನು ಸಮತೋಲನಗೊಳಿಸುವ ಔಷಧಗಳ ಸೇವನೆಗೆ ಸೂಕ್ತವಾದ ಸಮಯವೆಂದರೆ ಬೆಳಗ್ಗೆ 10 ರಿಂದ 11 ಗಂಟೆಯ ನಡುವಿನ ಅವಧಿ. ಕೊತ್ತಂಬರಿ ಬೀಜ ಪಾನೀಯ ಸೇವನೆ, ಪಿತ್ತದೋಷವನ್ನು ನಿವಾರಿಸುವ ಪಂಚಕರ್ಮ ಚಿಕಿತ್ಸೆಯಾದ ವಿರೇಚನ ಚಿಕಿತ್ಸೆ ಇತ್ಯಾದಿ ಪರಿಹಾರಗಳಿಗೂ ಇದೇ ನಿಯಮ ಅನ್ವಯವಾಗುತ್ತದೆ. ಪಿತ್ತ ಉಲ್ಬಣಗೊಳ್ಳುವಿಕೆಯ ಸಮಯದಲ್ಲಿ ವಿರೇಚನವನ್ನು ಪ್ರಚೋದಿಸುವ ಔಷಧವನ್ನು ನೀಡಲಾಗುತ್ತದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.